Hi guys, welcome to my channel. Nanu Shree Priya. Nana channel hesru Shree's Passion anta. Idu nana introduction video and first ever video nana channel ge nanu maartta irodu. ಇದಕ್ಕೆ ಮುಂಚೆ ನಾನೊಂದು ವಿಡಿಯೋ ಹಾಕಿದ್ದೀನಿ ಬಟ್ ನನ್ನ ಇಂಟ್ರಾಕ್ಷನ್ ಆ ವಿಡಿಯೋದಲ್ಲೆಲ್ಲೂ ಇರಲಿಲ್ಲ ಹಾಗಾಗಿ ನಾನು ಈ ವಿಡಿಯೋನ ನನ್ನ ಫಸ್ಟ್ ವಿಡಿಯೋ ಅಂತ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಯಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ತುಂಬಾ ದಿನಗಳಿಂದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ಕೊಂಡಿದ್ದೆ ಸುಮಾರು ಕಾರಣಗಳಿಂದ ಅದು ಡಿಲೇ ಆಗ್ತಾ ಬಂತು ಈ ವಿಡಿಯೋ ನಾನು ಮಾಡ್ತಾ ಇರೋ ಕಾರಣ ಒಂದು ನಾನು ನನ್ನ ಬಗ್ಗೆ ನಿಮ್ ಹತ್ರ ಹೇಳೋದು ಇನ್ನೊಂದು ಈ ಚಾನೆಲ್ ಅಲ್ಲಿ ನೀವು ಏನೇನೆಲ್ಲ ನೋಡಬಹುದು ಅಥವಾ ಮುಂದೆ ಇನ್ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಯಾವ್ಯಾವ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ತರದ ವಿಡಿಯೋಸ್ ನ ನಾನು ಶೂಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಸ್ನೀಕ್ ಪೀಕ್ ಕೊಡೋಣ ಅನ್ನೋ ಕಾರಣಕ್ಕೆ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಅಲ್ಲಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತ ಅಂದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ನಾನು ಬೇಸಿಕಲಿ ಚಿತ್ರದುರ್ಗದವಳು ದುರ್ಗದ ಹುಡುಗಿ ಸೊ ಈಗ ನಾನು ಬ್ಯಾಂಗ್ಳೂರಲ್ಲಿ ಇರೋದು ನನ್ನ ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ನಾನು ಶಿಫ್ಟ್ ಆಗಿದ್ದು ಅಂಡ್ ನಾನು ಬೈ ಪ್ರೊಫೆಷನ್ ಆಂಕರ್ ಟಿವಿ ಆಂಕರ್ ಆಗಿದ್ದೆ ಆಲ್ಮೋಸ್ಟ್ ಐ ಹ್ಯಾವ್ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಂಕರಿಂಗ್ ಫೀಲ್ಡ್ ಅಲ್ಲಿ ಹಾಗಾಗಿ ಕ್ಯಾಮ್ರಾ ನನಗೆ ಹೊಸದಲ್ಲ ಕ್ಯಾಮ್ರಾ ನನಗೆ ತುಂಬಾ ಫ್ರೆಂಡ್ಲಿ ನಾನು ತುಂಬಾ ಕ್ಯಾಮ್ರಾ ಫ್ರೆಂಡ್ಲಿ ಬಟ್ ಅಲ್ಲಿ ಬೇರೆ ತರಾನೇ ಇರುತ್ತೆ ಪೂರ್ತಿ ವಾತಾವರಣನೇ ಬೇರೆ ತರ ಇರುತ್ತೆ ಬಿಕಾಸ್ ಅಲ್ಲಿ ಎಲ್ಲ ಸ್ಕ್ರಿಪ್ಟ್ಸ್ ಇರುತ್ತೆ ಸ್ಕ್ರಿಪ್ಟ್ ನ ನೋಡ್ಕೊಂಡು ನಾವು ಮಾತಾಡ್ತೀವಿ ಅಥವಾ ಸ್ಕ್ರಿಪ್ಟ್ ನ ನೋಡ್ಕೊಂಡು ನಾವು ಅದ್ರ ಜೊತೆಗೆ ಏನಾದ್ರು ಆಡಿಷನ್ ಇತ್ತು ಅಂತ ಅಂದ್ರೆ ಮಾಡ್ತೀವಿ ಬಟ್ ಇಲ್ಲಿ ನಾವು ಆಡ ಭಾಷೆಯಲ್ಲಿ ನನ್ಗೆ ಹೆಂಗ್ ಬೇಕು ಆ ತರ ನಾನು ಮಾತಾಡ್ತೀನಿ ಹಾಗಾಗಿ ಸ್ವಲ್ಪ ಚೇಂಜ್ ಆಗತ್ತೆ ಸ್ವಲ್ಪ ಕಂಫರ್ಟಬಲ್ ಆಗಕ್ಕೆ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಮೀಡಿಯಾದಲ್ಲಿ ಇಲ್ಲ ನಾನು ಮೀಡಿಯಾ ಬಿಟ್ಟಿದ್ದೀನಿ ಈಗ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗೆ ಬರಬೇಕು ಅನ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಲಿಕ್ಕೆ ಇನ್ನೊಂದು ನನ್ನ ಮೇನ್ ಕಾರಣ ಏನು ಅಂತ ಅಂದ್ರೆ ನನಗೆ ಸುಮಾರು ವಿಷಯಗಳನ್ನ ನಾನು ಶೇರ್ ಮಾಡಬಹುದು ಇದು ನನಗೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಬಿಕಾಸ್ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ಜನ ಸುಮಾರು ತರದ ವಿಡಿಯೋಸ್ ಮಾಡ್ತಾರೆ ಸುಮಾರು ತರದ ವಿಡಿಯೋಸ್ ಹಾಕ್ತಾರೆ ಸೊ ವೈ ನಾನು ಯಾಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಓಪನ್ ಮಾಡಿರೋದು ಅಂಡ್ ನಾನು ಮಾಡಿರೋ ಅಡುಗೆ ಆಗ್ಲಿ ಅಥವಾ ಏನೇ ಕ್ರಾಫ್ಟ್ ಆಗ್ಲಿ ನಾನು ಏನೇ ಮಾಡಿ ಫೇಸ್ಬುಕ್ ಅಲ್ಲಿ ಆಗ್ಲಿ ಅಥವಾ ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗ್ಲಿ ಹಾಕಿದ್ರೆ ರೆಸಿಪಿ ಕೇಳ್ತಾರೆ ಇಲ್ಲ ಅಂದ್ರೆ ಯಾವ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ ಸುಮಾರು ನನಗೆ ಡಿಎಂಸು ಬರುತ್ತೆ ನೀವು ಯಾವ ರೀತಿ ಮಾಡಿದ್ರಿ ಅದನ್ನ ವಿಡಿಯೋ ಮಾಡಿ ನೀವು ಫೇಸ್ಬುಕ್ ಅಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಯೂಟ್ಯೂಬ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾಕೆ ಶೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಓಪನ್ ಮಾಡಿರೋದು ಸುಮಾರು ವಿಷಯಗಳನ್ನ ನೀವು ಇಲ್ಲಿ ನೋಡ್ಬೋದು ಒಂದು ನನಗೆ ಕುಕ್ಕಿಂಗ್ ತುಂಬಾ ಇಷ್ಟ ಸೊ ಕುಕ್ಕಿಂಗ್ ಮೋಸ್ಟ್ಲಿ ಕುಕ್ಕಿಂಗ್ ನೋಡ್ತೀರಾ ಅಂಡ್ ಇನ್ನೊಂದು ಮೇನ್ ಮೋಟಿವ್ ನಾನು ಈ ಚಾನೆಲ್ ಅಲ್ಲಿ ತೋರಿಸೋದು ಇನ್ನೊಂದು ಮೇನ್ ಬಿಗ್ ಚಂಕ್ ಆಫ್ ಥಿಂಗ್ ಅಂತ ಅಂದ್ರೆ ಕ್ರಾಫ್ಟ್ಸ್ ಸೊ ಕ್ರಾಫ್ಟ್ ಅಲ್ಲಿ ಸುಮಾರು ವಿಷಯಗಳು ಬರುತ್ತೆ ಹೋಮ್ ಡೆಕೋರ್ ಜ್ಯುವೆಲ್ರಿ ಮೇಕಿಂಗ್ ಅಥವಾ ಕ್ರಾಫ್ಟ್ ಅಲ್ಲಿ ಚಿಕ್ಕ ಮಕ್ಕಳ ಕ್ರಾಫ್ಟ್ಸ್ ಅಥವಾ ಇನ್ನೇನಾದ್ರು ನಿಮಗೆ ಯಾವ್ದಾದ್ರು ಕ್ರಾಫ್ಟ್ ಕಲಿಬೇಕು ಅನ್ನೋ ಹಂಗಿದ್ರೆ ಅದನ್ನು ನಾನು ಶೇರ್ ಮಾಡಿದ್ರೆ ನಾನು ಅದನ್ನ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತೀನಿ ಅಂಡ್ ಹೇರ್ ಕೇರ್ ಸ್ಕಿನ್ ಕೇರ್ ಹೆಲ್ದಿ ಲೈಫ್ ಸ್ಟೈಲ್ ನಾನಿರ್ತೀನೋ ಬಿಡ್ತೀನೋ ನಿಮಗೆ ಮಾತ್ರ ಶೇರ್ ಮಾಡ್ತೀನಿ ಅಂಡ್ ಸುಮಾರು ವಿಷಯಗಳಲ್ಲಿ ನಾನು ಸುಮಾರು ಚೇಂಜಸ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕಿಚನ್ ಅಲ್ಲಿ ಆಗ್ಲಿ ನನ್ನ ಲೈಫ್ ಅಲ್ಲಿ ಆಗ್ಲಿ ಎಲ್ಲ ನಾನು ಟು ಬಿ ಹೆಲ್ದಿಯರ್ ಸೈಡ್ ಹೋಗೋಣ ಅನ್ನೋ ಕಾರಣಕ್ಕೆ ಸೊ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹೋಗ್ತಾ ವಿಡಿಯೋಸ್ ಅಲ್ಲಿ ಬ್ಲಾಗ್ಸ್ ಅಲ್ಲಿ ಅಂಡ್ ಈ ಚಾನೆಲ್ ಒಂದು ವ್ಲಾಗ್ ಚಾನೆಲ್ ಸೊ ಇಲ್ಲಿ ನೀವು ನನ್ನ ಡೈಲಿ ಲೈಫ್ ನ ನೋಡ್ತೀರಾ ನಾನು ಯಾವ ರೀತಿ ನನ್ನ ಡೈಲಿ ಲೈಫ್ ಸ್ಪೆಂಡ್ ಮಾಡ್ತೀನಿ ಅಥವಾ ನಾನು ಯಾವ ರೀತಿ ಇರ್ತೀನಿ ನನ್ನ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಅಂಡ್ ಯಾ ನಾನು ಮುಂಚೆ ಹೇಳಿದೆ ನಾನು ಮ್ಯಾರಿಡ್ ಅಂತ ಸೊ ನನ್ನ ಹಸ್ಬೆಂಡ್ ಹೆಸರು ರಾಘವೇಂದ್ರ ಅಂಡ್ ಹೀ ಈಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ಫಾರ್ ದಿಸ್ ನಾನು ನಿಜವಾಗ್ಲೂ ಯಾರು ಸಪೋರ್ಟ್ ಇಲ್ಲ ನಾನು ಮಾಡೋದಕ್ಕೆ ಆಗೋದಿಲ್ಲ ಫ್ಯಾಮಿಲಿ ಸಪೋರ್ಟ್ ಇಸ್ ಸೋ ಇಂಪಾರ್ಟೆಂಟ್ ನನ್ನ ಇನ್ಲಾಸ್ ಸಮೇತ ಅಷ್ಟೇ ನೀನು ಏನ್ ಮಾಡ್ತೀಯೋ ಮಾಡು ವಿ ಆರ್ ಆಲ್ ಲೈಕ್ ಹ್ಯಾಪಿ ಫಾರ್ ವಾಟ್ ಎವರ್ ಯು ಡೂ ಅನ್ನೋ ತರ ಸೊ ಚಿತ್ರದುರ್ಗಕ್ಕೆ ಹೋಗೋ ಮಜಾನೇ ಬೇರೆ ಚಿತ್ರದುರ್ಗದವ್ರು ಯಾರಾದ್ರೂ ಇದ್ರೆ ಬಿಗ್ ಹಾಯ್ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ ದುರ್ಗದ ಹುಡುಗಿ ಅಂತ ಹೇಳಕ್ಕೆ ಅಥವಾ ನಾನು ದುರ್ಗದವಳು ಅಂತ ಹೇಳ್ಕೊಳಕ್ಕೆ ಚಿತ್ರದುರ್ಗ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಸೊ ಇಫ್ ನೀವು ಚಿತ್ರದುರ್ಗ ವಿಸಿಟ್ ಮಾಡಿಲ್ಲ ಅಂದ್ರೆ ಈಗ ಪ್ಲಾನ್ ಇಟ್ರೆ ನಾನು ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿನ ಸ್ಪೆಷಾಲಿಟೀಸ್ ಏನು ಅಲ್ಲಿನ ಕಲ್ಲಿನ ಕೋಟೆ ತೋರ್ಸಕ್ ಟ್ರೈ ಮಾಡ್ತೀನಿ ಅಥವಾ ಮುಂದೆ ಫ್ಯೂಚರ್ ವಿಡಿಯೋಸ್ ಅಲ್ಲಿ ನೀವು ಸುಮಾರೆಲ್ಲ ನೋಡಬಹುದು ಹಾಗಾಗಿ ಮೇಕ್ ಶೋರ್ ನೀವು ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಅಪ್ಲೋಡ್ ಮಾಡಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ತನಕ ತಲುಪುತ್ತೆ
ಅಂಡ್ ಯಾ ಸದ್ಯಕ್ಕೆ ಇಷ್ಟು ನನ್ನ ತಲೆಯಲ್ಲಿ ಇದ್ದಿದ್ದನ್ನು ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳಿದೀನಿ. ಮುಂದೆ ಮುಂದೆ ಇನ್ನೇನೇನಾದ್ರೂ ಹೊಸದ್ ನಾನು ಶೇರ್ ಮಾಡೋದಿದ್ರೆ ಅಥವಾ ಹೊಸದಾಗಿ ನಾನೇನಾದ್ರೂ ಕಲ್ತ್ಕೊಂಡಿದ್ರೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ನ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಥವಾ ನಾನು ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡ್ತೀನಿ, ನಾನು ಏನೇನ್ ಕ್ರಾಫ್ಟ್ಸ್ ಮಾಡ್ತೀನಿ, ನಾನು ಏನೇನ್ ಜ್ಯುವೆಲ್ರಿ ಮಾಡ್ತೀನಿ, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಯಾ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಒಂದು ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಬೇಕಂದ್ರೆ ತುಂಬಾ ಕಾಮನ್ ರೆಸಿಪಿ, ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವೀಟ್ ಅನ್ಕೊಂಡಿದ್ದೆ, ಸಿಹಿ ಏನಾದ್ರು ತಿಂದು ಶುರು ಮಾಡೋಣ ಅನ್ಕೊಂಡಿದ್ದೆ. ಹಾಗಾಗಿ ನಾನು ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಗುಲಾಬ್ ಜಾಮೂನ್ ರೆಸಿಪಿ ಸುಮಾರು ಕಡೆ ನೋಡಿರ್ತೀರಾ, ನೀವು ಸುಮಾರು ಕಡೆ ನೋಡಿರ್ತೀರಾ, ಮಾಡಿರ್ತೀರಾ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕೆಲವೊಬ್ರಿಗೆ ಇನ್ನ ಇವಾಗ ಬಿಗಿನರ್ಸ್ ಇರ್ತಾರೆ ಅಥವಾ ನಿಮ್ಗೆ ಪೂರ್ತಿ ಕಂಪ್ಲೀಟ್ಲಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡ್ಬೇಕಂತ ನಿಮಗೆ ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ಅಥವಾ ಅದನ್ನ ನೀವು ನೋಡ್ಬೇಕು ಅನ್ನೋ ಹಾಗಿದ್ರೆ ಅಥವಾ ಏನಾದ್ರೂ ಟೈನಿ ಟೈನಿ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ನೀವು ಈ ವಿಡಿಯೋ ನೀವು ಕಂಟಿನ್ಯೂ ಮಾಡಿ ನೋಡೋದನ್ನ. ಸೊ ನನ್ನ ಚಿಕ್ಕ ಚಿಕ್ಕದ ಏನಾದ್ರು ಟಿಪ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಕೆಲವೊಂದ್ಸರಿ ಅನ್ಸುತ್ತೆ ಪಾಕ ಸರಿಯಾಗಿ ಆಗಿಲ್ಲ, ಯಾವ ರೀತಿ ಪಾಕ ಚೆಕ್ ಮಾಡ್ಬೇಕು, ಅಥವಾ ಜಾಮೂನ್ ಒಳಗಡೆ ಪಾಕ ಸರಿಯಾಗಿ ಹೀರ್ಕೊಂಡಿಲ್ಲ, ಜಾಮೂನ್ ಒಳಗಡೆ ಭಾಗ ವೈಟ್ ಹಂಗೆ ಇತ್ತು, ಪಾಕ ಪೂರ್ತಿ ಕಂಪ್ಲೀಟ್ ಆಗಿ ಒಳಗಡೆ ಹೋಗಿಲ್ಲ, ಅದೆಲ್ಲ ಒಂದೊಂದ್ಸರಿ ಮಿಸ್ಟೇಕ್ ಆಗುತ್ತೆ. ಹಂಗಾಗಿ ಒಂದು ಜಸ್ಟ್ ಲೈಕ್ ಒಂದ್ ರೆಸಿಪಿ ತರ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ನನ್ನ ಮೇನ್ ಮೋಟಿವ್ ಇನ್ನೊಂದೇನು ಅಂತ ಅಂದ್ರೆ, ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪೀಸ್ ಯಾವ್ದೇ ಆಗಿರ್ಲಿ, ಯಾವ್ದೇ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಯಾವ್ದೇ ಆಗಿರ್ಲಿ, ನೋ ಆನಿಯನ್ ನೋ ಗಾರ್ಲಿಕ್ ಟ್ರೈ ಮಾಡು ಅಂತ ನೀವೇನಾದ್ರು ಹೇಳಿ ಕಮೆಂಟ್ ಹೇಳಿ, ಐ ಮೀನ್ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಯಾವ ರೆಸಿಪಿ ನಿಮಗೆ ವಿತೌಟ್ ಆನಿಯನ್ ಅಂಡ್ ವಿತೌಟ್ ಗಾರ್ಲಿಕ್ ಬೇಕು ಅಂತ ನಾನು ಹೇಳಿದ್ರೆ ಅದನ್ನ ನಾನು ಫಸ್ಟ್ ಟ್ರಯಲ್ ನನ್ನ ಮಾಡ್ಕೊಂಡು ಆಮೇಲೆ ನಿಮ್ ಜೊತೆ ಆ ರೆಸಿಪೀಸ್ ನಾನು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಇದಕ್ಕೆ ಮುಂಚೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ಕೂಡ ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು, ನನ್ನ ಚಾನಲ್ ನ ಫಸ್ಟ್ ವಿಡಿಯೋ ಅದು. ಅಂಡ್ ದಿಸ್ ಇಸ್ ಮೈ ಸೆಕೆಂಡ್, ಬಟ್ ನಾನು ಕನ್ಸಿಡರ್ ಮಾಡ್ತಾ ಇರೋದು ದಿಸ್ ಇಸ್ ಮೈ ಫಸ್ಟ್ ಅಂತ, ಬಿಕಾಸ್ ನನ್ನ ಇಂಟ್ರಾಕ್ಷನ್ ಈ ವಿಡಿಯೋ ಜೊತೆ ಇದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಯಾ ದಟ್ಸ್ ಇಟ್ ಫಾರ್ ಟುಡೇ. ಇದ್ರ ನೆಕ್ಸ್ಟ್ ನಾನು ರೆಸಿಪಿನ ತೋರಿಸ್ತೇನೆ ನಿಮ್ಗೆ, ಅದಾದ್ಮೇಲೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಅಂಡ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬೈ. ಓಕೆ, ಸೊ ಜಾಮೂನ್ ಶುರು ಮಾಡೋಣ. ಒಂದ್ ಕಪ್ ನಾನು ಪೂರ್ತಿ ಸಕ್ಕರೆ ತಗೊಂಡಿದ್ದೀನಿ. ಸೊ ಒಂದ್ ಕಪ್ ಸಕ್ಕರೆಗೆ ಒಂದು ಎರಡು ಕಪ್ ನೀರು, ಕರೆಕ್ಟ್ ಆಗಿ ಒಂದ್ ಕಪ್ ಸಕ್ಕರೆಗೆ ಎರಡು ಕಪ್ ನೀರು. ಸೊ ಒಂದ್ ಕಪ್ ಸಕ್ಕರೆ ಹಾಕಿದ್ದೀನಿ. ಸೊ ಸೇಮ್ ಅಳತೆಯಲ್ಲಿ ನೀರು ಹಾಕೋಣ. ಇವಾಗ ಪೂರ್ತಿ ಸಕ್ಕರೆ ಕರಗಿ ಒಂದು ಪಾಕ ಬರುತ್ತೆ, ನಾನು ಅದು ತೋರಿಸ್ತೀನಿ ಆಮೇಲಿಂದ. ಸೊ ಇದನ್ನ ಫಸ್ಟ್ ಗ್ಯಾಸಲ್ಲಿ ಕುದಿಯೋಕೆ ಇಟ್ಬಿಡೋಣ. ಇದರಲ್ಲಿ ನಾವು ಹಿಟ್ಟನ್ನ ಕಲಸ್ಕೋಬಹುದು. ನಾನು ಆದಷ್ಟು ಸ್ಟೀಲ್ ಯುಟೆನ್ಸಿಲ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ಟೀಲ್ದು ಅಥವಾ ಕಬ್ಬಿಣದ್ದು, ಬಿಕಾಸ್ ನಾನ್ ಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ನಾನು ಪ್ಯಾಕೆಟಲ್ಲಿ ಒಂದು ಇಷ್ಟು ಮಿಗಿಸ್ಕೊಂಡಿದ್ದೀನಿ, ಬಿಕಾಸ್ ಜಾಮೂನ್ ಹಿಟ್ಟಿಗೆ ಜಾಸ್ತಿ ಇದು ಬೇಕಾಗಲ್ಲ, ನೀರು ಅಥವಾ ಹಾಲು ಏನು ಬೇಕಾಗಲ್ಲ. ಅಂಡ್ ಅದು ಕನ್ಸಿಸ್ಟೆನ್ಸಿ ಅಳಕ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಫಸ್ಟಲ್ಲಿ ಒಂಚೂರು ಎತ್ತಿಟ್ಕೊಂಡಿರ್ತೀನಿ. ಈಗ ಪೂರ್ತಿ ಹಾಕೊಂಬಿಡೋಣ. ಸುಮಾರು ಜನ ಹಾಲಲ್ಲಿ ಕಲಿಸ್ತಾರೆ ಗುಲಾಬ್ ಜಾಮೂನ್ ಹಿಟ್ಟನ್ನ, ಚೆನ್ನಾಗಾಗುತ್ತೆ ಅಂತ. ಐ ಡೋಂಟ್ ನೋ ಯಾವ ಥರ ಆಗುತ್ತೆ ಅಂತ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆ್ಯಂಡ್ ನನಗೆ ಇಷ್ಟನೂ ಆಗಲ್ಲ,
Because gulab jamun hittalle already milk solids irutte. So milk do content irutte. But we adana extra haki matte milk haki maduvantaddu athva kalisuvantaddu avashyakate illa. Hagagi neerale kalisukobodu. So, ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಇಷ್ಟಾದ ಮೇಲೆ ಒಂದು 2 ಡ್ರಾಪ್ಸ್ ಎಣ್ಣೆ ಕೈಗೆ ಹಾಕೊಂಡು ಮೇಲಿಂದ ಹಚ್ಚಿ ಒಂದು 2 ನಿಮಿಷ ಬಿಡೋಣ ಓಕೆ ಶುಗರ್ದು ಒಂದು ರಾ ಟೇಸ್ಟ್ ಇರುತ್ತೆ ಅದು ಕಂಪ್ಲೀಟಾಗಿ ಹೋಗಬೇಕು ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಆ್ಯಂಡ್ ಮುಟ್ಟಿ ನೋಡಿದಾಗ ಎಣ್ಣೆ ಅಥವಾ ತುಪ್ಪ ಕಾಯಿಸಿರೋ ತುಪ್ಪ ಆ ಥರ ಫೀಲ್ ಆಗುತ್ತೆ ಸೊ ಆ ಥರ ಫೀಲ್ ಆದರೆ ಅದು ಪಾಕ ರೆಡಿ ಇದೆ ಅಂತ ಅದನ್ನು ಆಮೇಲೆ ನೀವು ಕೆಳಗಡೆ ಇಳಿಸ್ಕೊಬೋದು ಫಸ್ಟ್ ಪಾಕ ರೆಡಿ ಮಾಡಿಕೊಂಡು ಕೆಳಗಡೆ ಇಳಿಸಿ ಬಿಕಾಸ್ ಪಾಕ ಸುಮಾರು ಹೊತ್ತು ಬಿಸಿ ಇರುತ್ತೆ ಬಟ್ ನಾವೀಗೇನು ಕರಿತೀವಲ್ಲ ಅದು ಬಿಸಿ ಇರೋದಿಲ್ಲ ಆ್ಯಂಡ್ ನಾನು ತುಂಬ ಚಿಕ್ಕ ಚಿಕ್ಕ ಜಾಮೂನ್ ಮಾಡ್ತಿದ್ದೀನಿ ಯು ಕ್ಯಾನ್ ಸಿ ದ ಸೈಜ್ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟ್ರಿಕ್ ರಸ ಒಳಗಡೆ ತನಕ ನಾವೇನು ಪಾಕ ಮಾಡ್ತೀವಿ ಅದು ಒಳಗಡೆ ತನಕ ಹೋಗಬೇಕು ಅಂದರೆ ಪಾಕ ಅಥವಾ ಜಾಮೂನ್ ಕರೆದ ಮೇಲಿಂದು ಎರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು ಬಿಸಿ ಇದ್ದಾಗ ಮಾತ್ರ ಅದು ಪೂರ್ತಿ ಕಂಪ್ಲೀಟಾಗಿ ಸೋಕ್ ಆಗುತ್ತೆ ಸೊ ಬಿಸಿ ಇದ್ದಾಗ ಹಾಕಿ ನೀವು ಆರಾಮಾಗಿ ಅದನ್ನು 1 hour ಆದ ತಕ್ಷಣ ನೀವು ತಿನ್ಬೋದು ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಯಾವಾಗಲೂ ಪಾಕ ಫಸ್ಟ್ ಮಾಡ್ಕೊಂಬಿಡ್ತೀನಿ ಪಾಕ ಮಾಡ್ಕೊಂಡು ಕೆಳಗಡೆ ಇರ್ತೀವಿ ಬಿಕಾಸ್ ಪಾಕ ತುಂಬ ಹೊತ್ತು ಇಟ್ಟರೂ ಬಿಸಿ ಇರುತ್ತೆ ಬಟ್ ಗುಲಾಬ್ ಜಾಮೂನ್ ಕರೆದ ತಕ್ಷಣ ನಾವು ಪಾಕಕ್ಕೆ ಹಾಕ್ಬೋದು ಹಾಗಾಗಿ ಸೊ 1 by 1 ನನ್ನ ಬ್ಯಾಚ್ ಹಾಕ್ತಾ ಹಾಕ್ತಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಮುಂದೆ ತೋರಿಸ್ತೀನಿ ನಾನು ಪರ್ಸನಲಿ ಎಸೆನ್ಸ್ ಇಷ್ಟಪಡಲ್ಲ ನನಗೆ ಏಲಕ್ಕಿ ಎಸೆನ್ಸ್ ಗುಲಾಬ್ ಜಾಮೂನಲ್ಲಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಏಲಕ್ಕಿ ಹಾಕಲ್ಲ ಇಫ್ ನಿಮ್ಗೆ ಏಲಕ್ಕಿ ಇಷ್ಟ ಇದೆ ಅಂತ ಅಂದರೆ ಪಾಕ ಕುದಿಯುವಾಗ ಒಂಚೂರು ಏಲಕ್ಕಿನ ನೀವು ಪುಡಿ ಮಾಡಿ ಹಾಕ್ಬೋದು ಅಥವಾ ಹಾಗೇನೆ ಸಿಪ್ಪೆ ಸಮೇತ ಒಂಚೂರು ಬಿಡಿಸಿ ಹಾಕ್ಬೋದು ಸೊ ಏಲಕ್ಕಿ ಫ್ರೆಗ್ರೆನ್ಸ್ ಅದರಲ್ಲಿ ಬರುತ್ತೆ ಆ್ಯಂಡ್ ಪಾಕ ಕುದಿತಾ ಇದೆ ಸೊ ಗುಲಾಬ್ ಜಾಮೂನ್ ಇದು ಓಕೆ ಗುಲಾಬ್ ಜಾಮೂನ್ ಉಂಡೆನು ರೆಡಿ ಇದೆ ಸೊ ಈ ಕಲರ್ ಬಂದ ತಕ್ಷಣ ತೆಗೆದ್ಬಿಡೋಣ
ಆಲ್ರೆಡಿ ಕರೆದು ರೆಡಿ ಇಟ್ಟಿರೋದನ್ನ ಪಾಕಕ್ಕೆ ಹಾಕೋಣ. ಬಿಕಾಸ್ ಪಾಕ ಎನಿವೇಸ್ ಬಿಸಿ ಇದೆ. ಇದು ಬಿಸಿದಿದ್ದಾಗ ಹಾಕಿದ್ರೆ ಬೆಚ್ಚಗಿದ್ದೆ ಇದು. ಸೊ ಅದು ಆಯ್ತು. ಈಗ ಈ ಜಾಮೂನ್ ಕೂಡ ಪಾಕದೊಳಗೆ ಹಾಕ್ಬಿಡೋಣ. ಮಿಕ್ಸ್ ಮಾಡಿ ಎಲ್ಲ ಕಡೆಗೂ ಒಂಚೂರು ಒಳಗಡೆ ಪುಷ್ ಮಾಡಿದ್ರೆ ಒಳಗೆ ಹೋಗುತ್ತೆ. ಈಗ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಕಂಪ್ಲೀಟಾಗಿ ಮುಚ್ಚಿಟ್ಟು ಬಂದೆ. ಅದು ಒನ್ ಅವರ್ ನಾನು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ, ಅದು ಹಂಗೆ ಇರುತ್ತೆ. ಅದಾದಮೇಲೆ ಬಿಸಿ ಬಿಸಿ ಇಷ್ಟ ಇದ್ರೆ ಬಿಸಿ ಬಿಸಿ ತಿನ್ನಿ, ತಣ್ಣಂಗೆ ಇಷ್ಟ ಇದ್ರೆ ತಣ್ಣಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅಥವಾ ಬೆಳಗ್ಗೆ ತನಕ ವೆಯ್ಟ್ ಮಾಡೋಕ್ಕಾದ್ರೆ ವೆಯ್ಟ್ ಮಾಡಿ ಆಮೇಲೆ ಯು ಕ್ಯಾನ್ ಎಂಜಾಯ್ ಯುವರ್ ಗುಲಾಬ್ ಜಾಮೂನ್.